ವಿನಯ್ ತುಂಬಾ ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು ಚಿಕ್ಕಮ್ಮ, ಬೇಜಾರು ಮಾಡ್ಕೋಬೇಡಿ. ನಾವು ಮಾಡಿ ತಮಾಷೆಗೆ. ಸರಿ ಹಾಗಾದ್ರೆ ನೆಕ್ಸ್ಟ್ ಒನ್ ಶುರು ಮಾಡೋಣವಾ? ನನ್ನ ಫೇವರೇಟ್ ಸಬ್ಜೆಕ್ಟ್ ಕವನ ಹೇಳೋದು. ಕವನ ಇಲ್ಲಿ ನೋಡಿ. ಈಗ ನಾನು ಕವನ ಹೇಳ್ತೀನಿ. ಗುಡ್, ತುಂಬಾ ದಿನದಿಂದ ನಿಮ್ಮ ಕವನ ಕೇಳಬೇಕಂತ ಬಹಳ ಆಸೆ ಪಟ್ಟಿದ್ವಿ. ಈಗ ಒಂದು ಒಳ್ಳೆ ಸಂದರ್ಭ ಬಂದಿದೆ, ಹೇಳ್ಬಿಡಿ. ಚಿಕ್ಕಪ್ಪ ಪ್ಲೀಸ್. ಏ ಸುಮ್ಮನೆ ರಾ. ಮೂರು ಮೊಮ್ಮಕ್ಕಳ ಅಜ್ಜಿ ಎಂದು ನಿನಗೆ ಹೇಳುವವರು ಆರಮ್ಮ. ಹಾಗೆ ಒಂದು ವೇಳೆ ಹೇಳಿದರೆ ಅವರು ನಿನ್ನ ಪಾದದ ಕೆಳಗೆ ಮೂರ್ಛೆ ಬೀಳದಿದ್ರೆ ನನ್ನ ಕೇಳಮ್ಮ. ಹೇಗಿತ್ತು ಕವನ? ಬೊಂಬಾಟಾಗಿತ್ತು. ಇದುವರೆಗೂ ಈ ತರ ಕವನ ಕೇಳೇ ಇರಲಿಲ್ಲ. ಹಾಗಾದ್ರೆ ಇನ್ನೊಂದು ಕವನ ಹೇಳ್ಬಿಡ್ಲಾ? ಬೇಡ ಬೇಡ, ಇವತ್ತಿಗೆ ಸಾಕು. ಮತ್ತೆ ಶುರು ಮಾಡೋಣವಾ? ಬ್ರದರ್ ಒಂದ್ ನಿಮಿಷ, ನಾನು ಹೇಳ್ತೀನಿ. ವಾವ್, ಹೆಂಡತಿಗೆ ಪ್ರಪೋಸ್ ಮಾಡಬೇಕು. ಅಣ್ಣ ಎಲ್ಲರ ಮುಂದೆ ಅತ್ತಿಗೆ ಪ್ರಪೋಸ್ ಮಾಡಬೇಕು. ಕಮ್ ಆನ್ ಬ್ರದರ್, ಅತ್ತಿಗೆ ಬನ್ನಿ ಬನ್ನಿ, ಬೇಗ ಬನ್ನಿ. ಒಂದ್ ನಿಮಿಷ. ಫ್ಲವರ್ ಕೊಟ್ ಪ್ರಪೋಸ್ ಮಾಡು. ಅತ್ತಿಗೆ ಬನ್ನಿ, ಬೇಗ ಬನ್ನಿ.
ವಿಜಯ್ ಬೇಗ ಹೋಗಿ ಪ್ರಪೋಸ್ ಮಾಡಿ. ಯಾಕೆ ನಾಚ್ಕೋತಾ ಇದ್ದೀರಾ? ಇದೇ ಚಾನ್ಸ್ ನನಗೆ ಸಿಗಬೇಕಾಗಿತ್ತು. ಹೇಗೆ ಪ್ರಪೋಸ್ ಮಾಡ್ತಿದ್ದೆ ಗೊತ್ತಾ? ನನ್ನ ಕೊನೆ ಉಸಿರಿರೋವರೆಗೂ ನಿನ್ನನ್ನು ಪ್ರೀತಿಸ್ತೀನಿ. ಐ ಲವ್ ಯು. ಕಮ್ ಆನ್ ಬ್ರದರ್, ಬಾ ಬಾ. ಅತ್ತಿಗೆ ಬದುಕಿನ ಭಾವ ಲಹರಿ ಅಮೃತ ವರ್ಷಿಣಿ ಏನ್ ಯೋಚನೆ ಮಾಡ್ತಾ ನಿಂತ್ಬಿಟ್ರಿ? ಬನ್ನಿ. ತಗೋ ತಗೋ, ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ಬೇಡ. ಸಿಗುತ್ತೆ ನನ್ಗಂತೂ ಕಾಯಕ್ಕಾಗ್ತಿಲ್ಲ. ಸಿಗತ್ತೆ ಹಿರೇ, ಯೋಚನೆ ಮಾಡಬೇಡ. ಶಕುಂತಲ ದೇವಿ ನಮ್ಮನ್ನೇ ಗಮನಿಸ್ತಾ ಇದ್ದಾಳೆ. ಹೋಗು, ನಿನ್ ಜಾಗಕ್ಕೆ ಹೋಗಿ ನಿಂತ್ಕೋ. ಹೋಗು. ಹಾಡು ಹೇಳಬೇಕು. ಯಾವಾಗ ಬಾತ್ರೂಮ್ ಅಲ್ಲಿ ಹಾಡು ಹೇಳ್ತೀಯಲ್ಲ, ಈಗ ತೋರಿಸು ನಿನ್ ತಾಕತ್ತು ನೋಡಿ. ಈಗ ಹೇಗೆ ಆಡ್ತೀನಿ ಅಂತ. ನೀನೇ ನೀನೇ ನನಗೆಲ್ಲ, ನೀನೇ ಮಾತು, ನೀನೇ ಮನಸ್ಸೆಲ್ಲ, ನೀನೇ ನನ್ನ ಎದೆಯ ತುಂಬ, ನಿನ್ನ ಪ್ರೀತಿ ತಾನೇ. ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೇ ಜಾಣೆ.
ತುಂಬಾ ಚೆನ್ನಾಗಿತ್ತಪ್ಪ, ತುಂಬಾ ಚೆನ್ನಾಗಿತ್ತು. ಯಾಕೆ ಸಂಕೋಚ ಪಡ್ತಿದೀಯ ಹೇಳು. ಕ್ಷಮಿಸಿ, ಇವಳಿಗೆ ಓದಕ್ಕೆ ಬರೆಯೋಕೆ ಬರಲ್ಲ, ಪಾಪ ಹೇಗೆ ಹೇಳ್ತಾಳೆ. ಈ ವಿಷಯ ನಮಗೆ ಗೊತ್ತೇ ಇರಲಿಲ್ಲ. ಏನ್ ಮಾಡೋದು, ಕೆಲವ್ರು ಹಾಗೆ ಏನೇ ಮಾಡಿದ್ರು ವಿದ್ಯೆ ಬುದ್ಧಿ ತಲೆಗೆ ಹತ್ತಲ್ಲ. ಅತ್ತಿಗೆ ಕೊಡಿ, ನಾನು ಓದಿ ಹೇಳ್ತೀನಿ. ಗಂಡನಿಗೆ ಪ್ರೇಮ ನಿವೇದನೆ ಮಾಡಿಕೊಳ್ಳಬೇಕು. ಸೂಪರ್ ಚಾನ್ಸ್ ಅತ್ತಿಗೆ, ಇದನ್ನ ಮಿಸ್ ಮಾಡ್ಕೊಳ್ಳೇ ಆಗಿಲ್ಲ. ಬನ್ನಿ 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 ಅಣ್ಣ, ಬಾ. ಅದಕ್ಕೆ ಅಣ್ಣ ನಿಮಗೆ ಪ್ರಪೋಸ್ ಮಾಡೋದಕ್ಕಿಂತ ಸೂಪರ್ ಆಗಿ ಮಾಡಬೇಕು. ಅಮೃತ, ನಿಜವಾಗ್ಲೂ ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನೇ ಹೇಳಬೇಕು. ಹಾಂ, ನಾಚ್ಕೋಬೇಡ, ಹೇಳ್ಬಿಟ್ಟಿ. ಮೆಚ್ಚುವಾಗಿ ಮಾತಾಡೋದು ಗೊತ್ತಿಲ್ಲ, ಆದರೂ ನನಗನ್ಸಿದ್ದನ್ನ ಹೇಳ್ತೀನಿ. ಚಿಕ್ಕಂದಿನಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡು ಅನಾಥೆ ಆದೆ. ಚಿಕ್ಕಪ್ಪ ಚಿಕ್ಕಮ್ಮ ನನ್ನ ಪಾಲಿಗೆ ದೇವರಾಗಿ ಬಂದು ನನ್ನನ್ನು ಸಾಕಿ ಬೆಳೆಸಿದ್ರು. ಎಲ್ಲೋ ಬೀದಿಲಿ ಕಳೆದೋಗ್ತಿದ್ದ ನನ್ನ ಜೀವನಕ್ಕೆ ನೆಲೆ ಕಲ್ಪಿಸ್ಕೊಟ್ರು. ಅವ್ರ ಮನೇಲೆ ನನ್ನನ್ನು ಒಬ್ಳಾಗಿ ಬೆಳೆಸಿದ್ರು. ವರ್ಷಕ್ಕನೂ ಅಷ್ಟೇ, ನನ್ನ ಒಂಟಿಯನ್ನು ನೋವು ಕಾಡದಿರೋ ಹಾಗೆ ನೋಡ್ಕೊಂಡ್ಳು. ಅವರೆಲ್ಲರೂ ಪ್ರೀತಿಲಿ ಬೆಳೆದ ನನಗೆ ಅಷ್ಟೇ ನನ್ನ ಪ್ರಪಂಚ ಅನ್ನಿಸ್ಬಿಟ್ಟಿತ್ತು. ನಂದು ಅಂತ ನನಗೆ ಯಾವ ಆಸೆಗಳೂ ಇರಲಿಲ್ಲ.
ಇಂಥ ಸಮಯದಲ್ಲಿ ಇಂಥ ದೇಸಾಯಿ ಮನೆತನ ಅನ್ನೋ ದೊಡ್ಡ ಪ್ರಪಂಚಕ್ಕೆ ಕರ್ಕೊಂಡು ಬಂದಿದ್ದು ನಮ್ಮತ್ತೆ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಅವರಷ್ಟೇ ಅಲ್ಲ, ಈ ಮನೆಯಲ್ಲಿ ಅಜ್ಜಿ, ಶಾಂತಲಾತೆ, ನನ್ನ ಮಾವಂದರು ಎಲ್ಲರೂ ನನ್ನನ್ನು ಈ ಮನೆ ಮಗಳ ಥರ ಪ್ರೀತಿಯಿಂದ ನೋಡ್ಕೋತಿದ್ದಾರೆ. ನನಗೆ ಸ್ವಲ್ಪ ನೋವಾದರೂ ಅವರೆಲ್ಲರೂ ತುಂಬ ಸಂಕಟ ಪಡ್ತಾರೆ. ನಾನು ಸಂತೋಷವಾಗಿರಬೇಕು ಅಂತಾನೆ ಅವರೆಲ್ಲರೂ ಪ್ರಯತ್ನ ಪಡ್ತಿರ್ತಾರೆ. ಇಷ್ಟೊಂದು ಪ್ರೀತಿಸೋ ಜೀವಗಳು ನನ್ನ ಪಾಲಿಗಿವೆ ಅನ್ನೋದೇ ನನ್ನ ಪುಣ್ಯ. ಆದರೆ ಒಂದು ಹೆಣ್ಣು ಮದುವೆ ಆದ್ಮೇಲೆ ಹೆಚ್ಚಾಗಿ ಬಯಸೋದು ಗಂಡನ ಪ್ರೀತಿನ. ಮದುವೆ ಆದ್ಮೇಲೆ ಅವಳ ಗಂಡನೇ ಎಲ್ಲ ಆಗಿರ್ತಾನೆ. ಅದಕ್ಕೆ ಪ್ರತಿ ಹೆಣ್ಣು ಮದುವೆ ಆಗೋನ್ ಬಗ್ಗೆ ತುಂಬ ಕನಸುಗಳನ್ನಿಟ್ಕೊಂಡಿರ್ತಾಳೆ. ನನಗೂ ಅಷ್ಟೇ, ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಗೊತ್ತಾದಾಗಲೇ ನನ್ನ ಜೀವನದಲ್ಲಿ ಮೊದಲನೇ ಸಲ ನನ್ನ ಬದುಕಿನ ಬಗ್ಗೆ ಒಂದಷ್ಟು ಆಸೆಗಳು, ಕನಸುಗಳು ಮೂಡಿದ್ದು. ನನಗೆ ಗೊತ್ತು ನಾನು ನಿಮ್ಗೆ ಯಾವ ರೀತಿಲೂ ಸಮಾನವಾಗಿ ನಿಲ್ಲೋಲ್ಲ ಅಂತ. ಆದರೂ ನಾನು ನಿಮ್ಮ ಹೆಂಡತಿ ಅನ್ನೋದು ಸತ್ಯ. ಸತ್ಯದ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಬದುಕ್ತಿದ್ದೀನಿ. ಈ ಸತ್ಯಕ್ಕೊಂದು ಅರ್ಥ ಸಿಗಬೇಕು ಅಂದರೆ ಅದು ಪ್ರೀತಿ ಅನ್ನೋ ತಳಪಾಯದ ಮೇಲೆ ನಿಲ್ಲಬೇಕು. ಆ ತಳಪಾಯ ಗಟ್ಟಿಗಿದ್ರೆ ಮಾತ್ರ ನಮ್ಮ ಇಡೀ ಬದುಕನ್ನು ಸುಂದರವಾಗಿ ಕಟ್ಕೊಳ್ಳೋಕ್ಕಾಗೋದು. ಅದಕ್ಕೆ ನಾನು ಆ ಪ್ರೀತಿನ ಮಾತ್ರ ನಿಮ್ಮಿಂದ ನಿರೀಕ್ಷೆ ಮಾಡ್ತಿರೋದು. ಸ್ವಾರ್ಥಕ್ಕೆ ಪ್ರೀತಿ ಕಾರಣ ಆಗ್ಬೋದು, ಆದರೆ ಪ್ರೀತಿಗೆ ಸ್ವಾರ್ಥ ಯಾವತ್ತೂ ಕಾರಣ ಆಗೋಕ್ಕೆ ಸಾಧ್ಯನೇ ಇಲ್ಲ. ಪ್ರೀತಿಸೋಕೆ ಯೋಗ್ಯತೆ ಬೇಕು ಅಂತಾರೆ, ಆದರೆ ಪ್ರೀತಿಗಿಂತ ದೊಡ್ಡ ಯೋಗ್ಯತೆ ಬೇರೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ.